ಶಾಂತಿ. ಎಲ್ಲರಿಗೂ ನಮಸ್ಕಾರ. ಹಾಸನ ನಗರದ ಸಮಸ್ತ ನಾಗರಿಕರಿಗೆ, ಶಿವಪ್ರೇಮಿಗಳಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ನಮ್ಮ ಭಾರತ ದೇಶವು ಹಬ್ಬಗಳ ಒಂದು ದೇಶವಾಗಿದ್ದು, ಪ್ರತಿನಿತ್ಯ ಒಂದಲ್ಲ ಒಂದು ಹಬ್ಬ ಹರಿದಿನಗಳ ಆಚರಣೆ ಇದ್ದೇ ಇರುತ್ತೆ. ಅಂತಹ ಒಂದು ವೈಶಿಷ್ಟ್ಯತೆ ಅಥವಾ ವಿಶೇಷತೆಯಿಂದ ಕೂಡಿರುವಂತಹ ದೇಶ ನಮ್ಮ ಭಾರತ ದೇಶ. ಹಾಗೆ ಪ್ರತಿನಿತ್ಯ ಒಂದಲ್ಲ ಒಂದು ವಿಶೇಷತೆಗಳು, ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತೇವೆ. ಅದರಲ್ಲಿ ವಿಶೇಷವಾಗಿ ಇಂದು ಮಹಾಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಮಹಾಶಿವರಾತ್ರಿಯು ನಮ್ಮೆಲ್ಲರ ಪರಮಪಿತ ಪರಮಾತ್ಮ ಶಿವನು ಈ ಧರೆಗೆ ಅವತರಿಸಿರುವ ಒಂದು ಪುಣ್ಯ ಸಮಯ ಅನ್ನುವಂಥದ್ದು ಈ ಮಹಾಶಿವರಾತ್ರಿಯಾಗಿದೆ. ಈ ಮಹಾಶಿವರಾತ್ರಿ ಅನ್ನುವಂಥದ್ದು ನಾವೆಲ್ಲರೂ ಇಂದು ದೇಶದಾದ್ಯಂತ ಬಹಳ ಒಂದು ಭಕ್ತಿ ಭಾವನೆಯಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಪ್ರತಿಯೊಂದು ಹಬ್ಬ ಹರಿದಿನಗಳ ಹಿಂದೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಅನ್ನುವಂಥದ್ದು ಇರುತ್ತೆ. ಅದನ್ನು ಅರಿತು ನಾವು ಹಬ್ಬವನ್ನು ಆಚರಣೆ ಮಾಡಿದ್ರೆ ಆ ಒಂದು ಹಬ್ಬದ ಒಂದು ಲಾಭ ನಾವು ಪಡ್ಕೊಳ್ಬೋದು. ಅದೇ ರೀತಿ ಈ ಒಂದು ಶಿವರಾತ್ರಿ ಅಂತ ನಾವು ಹೇಳ್ತೀವಿ. ಈ ಶಿವರಾತ್ರಿ ಅಂದರೆ ಏನು ಅರ್ಥ ಕೊಡುತ್ತೆ ಅನ್ನೋದನ್ನು ನಾವು ವಿಚಾರ ಮಾಡೋದಾದರೆ, ನೋಡಿ, ಶಿವರಾತ್ರಿ ಬೇರೆ ಹಬ್ಬ ಹರಿದಿನಗಳಿಗೆ ನಾವು ರಾತ್ರಿ ಅಂತ ಹೇಳೋದಿಲ್ಲ. ಆದರೆ ಇದನ್ನು ವಿಶೇಷವಾಗಿ ನಾವು ಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಹಾಗಿದ್ದರೆ ಯಾವ ರಾತ್ರಿ, ಯಾವ ರಾತ್ರಿಯಲ್ಲಿ ಶಿವನ ಒಂದು ಅವತರಣೆ ಅಥವಾ ಜನ್ಮವಾಯಿತು? ಪ್ರತಿನಿತ್ಯ ನಡೀತಾ ಇದೆಯಲ್ಲ ಈ ಸ್ಥೂಲ ಹಗಲು ರಾತ್ರಿ ಅಲ್ಲ, ಆದರೆ ಈ ಒಂದು ಕಲಿಯುಗ ಏನಾಗಿದೆ, ಇದು ಬೇಹದ್ದಿನ ಘೋರ ಅಜ್ಞಾನವೆಂಬ ಕತ್ತಲೆಯ ರಾತ್ರಿ ಇದಾಗಿದೆ. ಯಾವ ಒಂದು ಕತ್ತಲು ನಮ್ಮಲ್ಲಿದೆ ಅನ್ನೋದಾದರೆ, ನೋಡಿ, ಇಂದು ಅಜ್ಞಾನವೆಂಬ ಕತ್ತಲು ನಮ್ಮೊಳಗಡೆ ಇದೆ. ಯಾವ ಅಜ್ಞಾನ ನಮ್ಮಲ್ಲಿದೆ? ಇಂದು ಮನುಷ್ಯನಿಗೆ ತನ್ನ ಪರಿಚಯ, ತಾನು ಯಾರು ಅನ್ನುವಂತಹ ಒಂದು ಸತ್ಯ ಪರಿಚಯ ಅನ್ನುವಂಥದ್ದು ಅವನಲ್ಲಿ ಇಲ್ಲ. ಇವತ್ತು ಯಾರಾದರೂ ನಮ್ಮನ್ನು ಕೇಳಿದ್ರೆ ನೀವ್ಯಾರು ಅಂತ ಹೇಳಿ, ನಮ್ಮ ಒಂದು ಪರಿಚಯ ಅಂತ ನಾವು ನಮ್ಮ ನಾಮ ರೂಪ ದೇಶ ಕಾಲದ ಬಗ್ಗೆ ನಾವು ತಿಳಿಸ್ಕೊಡ್ಬೋದು. ಆದರೆ ವಾಸ್ತವಿಕವಾಗಿ ನಾನು ಯಾರು ಅನ್ನುವಂತಹ ಪ್ರಶ್ನೆ ನಾನು ಹಾಕ್ಕೊಂಡ್ರೆ ಬಹುಶಃ ಅದರ ಉತ್ತರ ನಮ್ಮ ಬಳಿ ಇವತ್ತು ಇಲ್ಲ. ಸೊ ವ್ಯಕ್ತಿಗೆ ತಾನು ಯಾರು ಅನ್ನುವಂಥದ್ದೇ ಗೊತ್ತಿಲ್ಲ ಅಂದರೆ ಇದೆಷ್ಟು ದೊಡ್ಡ ಅಜ್ಞಾನ ಅಲ್ವಾ? ಇದೆಷ್ಟು ದೊಡ್ಡ ಅಜ್ಞಾನದ ಅಂಧಕಾರ ಅಲ್ವಾ? ಸೊ ಈ ಒಂದು ಅಜ್ಞಾನವೆಂಬ ಅಂಧಕಾರ ಅಂದರೆ ನಮ್ಮಲ್ಲಿ ಯಾವುದು ನಮ್ಮ ಅರಿವಿನ ಒಂದು ಅಜ್ಞಾನವಿದೆ, ಅದನ್ನು ದೂರ ಮಾಡಲಿಕ್ಕೆ ಇವತ್ತು ನಮ್ಮೆಲ್ಲರ ಪಿತ ಪರಮಪಿತ ಸರ್ವ ಆತ್ಮಗಳ ತಂದೆ ಪರಮಾತ್ಮ ಈ ಧರೆಗೆ ಅವತರಿತನಾಗಿ ನಮಗೆ ನಮ್ಮ ಸತ್ಯ ಪರಿಚಯ, ತನ್ನ ಪರಿಚಯವನ್ನು ನೀಡ್ತಾ ಇದ್ದಾರೆ. ಹಾಗಿದ್ಮೇಲೆ ನಮ್ಮ ಪರಿಚಯದ ಜೊತೆ ಜೊತೆಗೆ ಪರಮಾತ್ಮ ನಮಗೆ ಈ ಒಂದು ಸೃಷ್ಟಿ, ಈ ಒಂದು ಸಮಯ, ಈ ಕಲಿಯುಗದ ಒಂದು ಪರಿಚಯ ಅಥವಾ ಈ ಸಮಯದ ಅರಿವನ್ನು ಸಹ ನಮ್ಮಲ್ಲಿ ಪರಮಾತ್ಮ ಮೂಡಿಸ್ತಾ ಇದ್ದಾರೆ. ಹಾಗಿದ್ಮೇಲೆ ಈ ಒಂದು ಕಲಿಯುಗವೆಂಬ ಅಜ್ಞಾನವೆಂಬ ಘೋರ ಅಂಧಕಾರದ ರಾತ್ರಿಯಲ್ಲಿ ಜ್ಞಾನ ಸೂರ್ಯ ಪರಮಾತ್ಮನ ಒಂದು ಉದಯವಾಗತ್ತೆ ಅಥವಾ ಅವನ ಅವತರಣೆಯಾಗತ್ತೆ ಅಥವಾ ಅವನ ಜನ್ಮವಾಗತ್ತೆ, ಅದೇ ಶಿವರಾತ್ರಿ ಅನ್ನುವಂಥದ್ದು. ಅದೇ ರೀತಿ ನೋಡಿ, ನಾವು ಶಿವರಾತ್ರಿಯಲ್ಲಿ ವಿಶೇಷವಾಗಿ ಉಪವಾಸ ಜಾಗರಣೆ ಮಾಡ್ತೇವೆ. ಉಪವಾಸ ಅಂದರೆ ಏನು ಅರ್ಥ ಕೊಡುತ್ತೆ? ವರ್ಷಕ್ಕೊಂದ್ಸತಿ ನಾವು ಊಟ ತ್ಯಾಗ ಮಾಡ್ತೀವಿ, ನಿದ್ರೆ ಬಿಡ್ತೀವಿ, ಅವತ್ತು ಇಡೀ ದಿನ ಶಿವನ ಒಂದು ನೆನಪು ನಮ್ಮೊಳಗಡೆ ಇರುತ್ತೆ. ಆದರೆ ಇದಿಷ್ಟೇ ಸಾಕ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಿದ್ಮೇಲೆ ಉಪವಾಸ ಅಂದರೆ ಏನು? ನೋಡಿ, ಯೋಚನೆ ಮಾಡಿ, ಯಾವುದಾದ್ರೂ ತಂದೆ ತಾಯಿ ತನ್ನ ಮಕ್ಕಳು ಹೊಟ್ಟೆ ಹಸಿವಿನಿಂದ ಇರಲಿ ಅಂತ ಇಷ್ಟಪಡ್ತಾರೆ. ಹಾಗಿದ್ರೆ ಪರಮಾತ್ಮ ನಮ್ಮಿಂದ ಬಯಸುವಂತಹ ಉಪವಾಸ ಯಾವುದು? ಪರಮಾತ್ಮ ತಿಳಿಸ್ಕೊಡ್ತಾರೆ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ವಾಸವಾಗಿರೋದು. ಅಂದರೆ ಪರಮಾತ್ಮನ ಹತ್ತಿರ, ಪರಮಾತ್ಮನ ಜೊತೆ ನಮ್ಮ ಮನಸ್ಸು ಬುದ್ಧಿಯಿಂದ ವಾಸವಾಗಿರೋದೇ ನಿಜವಾದ ಉಪವಾಸ. ಅದೇ ರೀತಿ ಜಾಗರಣೆ. ಜಾಗರಣೆ ಅಂದರೆ ನಾವೇನು ಮಾಡ್ತೀವಿ, ಅವತ್ತಿನ ದಿನ ನಾವು ನಿದ್ರೆ ಮಾಡಬಾರ್ದು ಅನ್ನುವಂಥದ್ದು ನಾವು ಗಮನ ಕೊಡ್ತೇವೆ. ಇಡೀ ಒಂದು ರಾತ್ರಿ ನಾವು ಅನೇಕ ಕಥೆಗಳು, ಮಂದಿರಗಳು, ಸೊ ಹಾಗೆ ಪ್ರವಚನಗಳು ಎಲ್ಲನೂ ನಾವು ಆಧ್ಯಾತ್ಮಿಕವಾಗಿ ಆ ರಾತ್ರಿಯನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ನಿಜವಾದ ಅರ್ಥದಲ್ಲಿ ಜಾಗರಣೆ ಅಂದರೆ ಯಾವುದು? ಪರಮಾತ್ಮ ನಮಗೆ ತಿಳಿಸ್ಕೊಡ್ತಾರೆ, ಜಾಗರಣೆ ಅಂದರೆ ಜಾಗೃತನಾಗಿರುವಂಥದ್ದು, ಜಾಗೃತ ಸ್ಥಿತಿ. ಯಾವುದರ ಪ್ರತಿ ಜಾಗರಣೆ, ಯಾವುದರ ಪ್ರತಿ ಜಾಗೃತಿ ಅಂತಂದರೆ,
ನಮ್ಮೊಳಗೆ ಇರುವಂತಹ ಒಂದು ಕರ್ಮೇಂದ್ರಿಯಗಳು, ನಮ್ಮ ಕರ್ಮೇಂದ್ರಿಯಗಳು ಅಂತಂದರೆ ನಮ್ಮ ಸ್ಥೂಲ ಕಣ್ಣು, ಮೂಗು, ಹಾಗೆ ಕಿವಿ, ಕೈ, ಕಾಲು, ಹಾಗೆ ನಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳು ಅಂತಂದರೆ ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರ, ಇದು ಯಾವುದೋ ನಮಗೆ ಮೋಸ ಮಾಡಬಾರ್ದು. ಅಂದರೆ ಅರ್ಥ, ಈ ಪಂಚವಿಕಾರಗಳು ಅಂತ ಯಾವುದು ಹೇಳ್ತೀವಿ ನಾವು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ವಿಕಾರಗಳು ನಮ್ಮೊಳಗಡೆ ಪ್ರವೇಶ ಮಾಡಿ ನಮ್ಮಿಂದ ಯಾವುದೋ ಅಂತಹ ತಪ್ಪು ಕರ್ಮಗಳನ್ನು ಮಾಡಿಸ್ತೇ ಇರೋ ರೀತಿ ನಮ್ಮ ಬಗ್ಗೆ ನಾವು ಏನು ಗಮನ ತಗೊಳ್ತೇವೆ ಅಥವಾ ನಮ್ಮ ಬಗ್ಗೆ ನಾವೇನು ಅಟೆನ್ಷನ್ ಇಟ್ಕೊಳ್ತೀವಿ, ಇದು ನಿಜವಾದ ಅರ್ಥದಲ್ಲಿ ಜಾಗರಣೆ. ಹಾಗಿದ್ಮೇಲೆ ಶಿವರಾತ್ರಿ ಅಂದರೆ ಇದು ವರ್ಷಕ್ಕೆ ಒಮ್ಮೆ ಆಚರಣೆ ಮಾಡುವಂಥ ಹಬ್ಬ ಅಲ್ಲ. ಪರಮಾತ್ಮ ತಿಳಿಸ್ಕೊಡುವಂಥದ್ದು, ಪ್ರತಿನಿತ್ಯ ನಮ್ಮಲ್ಲಿ ಉಪವಾಸ ಜಾಗರಣೆ ಇರಬೇಕು. ಅಂದರೆ ಪ್ರತಿನಿತ್ಯ ಪರಮಾತ್ಮನ ನೆನಪು, ಪ್ರತಿನಿತ್ಯ ನನ್ನ ಬಗ್ಗೆ ನನಗೆ ಅಷ್ಟು ಅಟೆನ್ಷನ್, ನನ್ನ ಬಗ್ಗೆ ನನಗೆ ಅಷ್ಟು ಗಮನ ನಾವು ಕೊಟ್ಕೊಳ್ಳುವಂಥದ್ದು, ಇದು ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಆಚರಣೆ ಮಾಡುವಂತಹ ಒಂದು ಮಹಾಶಿವರಾತ್ರಿ. ಹಾಗಿದ್ಮೇಲೆ ಬನ್ನಿ, ಈ ಶಿವರಾತ್ರಿ ನಾವು ಪ್ರತಿನಿತ್ಯ ಆಚರಣೆ ಮಾಡೋಣ. ಈ ಶಿವರಾತ್ರಿ ವರ್ಷಕ್ಕೊಮ್ಮೆ ಅಲ್ಲ, ಇದು ನಿತ್ಯ ಶಿವರಾತ್ರಿ ಆಗಬೇಕು, ಸತ್ಯ ಶಿವರಾತ್ರಿ ಆಗಬೇಕು. ಅದೇ ರೀತಿ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಈ ಆಸನ ನಗರದ ಎಲ್ಲ ಶಿವಪ್ರೇಮಿಗಳಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಒಂದು ಒದಗಿಸ್ಕೊಡ್ತಾ ಇದೆ. ಈ ನಗರದ ಒಂದು MG ರಸ್ತೆಯಲ್ಲಿ ರುದ್ರಾಕ್ಷಿ ಶಿವಲಿಂಗದ ಒಂದು ದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 10 ಅಡಿ ಎತ್ತರದ ಒಂದು ರುದ್ರಾಕ್ಷಿ ಶಿವಲಿಂಗ ದರ್ಶನ. ಈ ರುದ್ರಾಕ್ಷಿ ಪೂರ್ಣ ಶಿವಲಿಂಗವನ್ನು ನಾವು ರುದ್ರಾಕ್ಷಿಯಲ್ಲೇ ತಯಾರು ಮಾಡಿದ್ದೀವಿ. ಈ ಒಂದು ರುದ್ರಾಕ್ಷಿ ಹರಿದ್ವಾರದಿಂದ ಬಂದಿರುವಂಥದ್ದು. ಸುಮಾರು 400 kg ರುದ್ರಾಕ್ಷಿ ಮಣಿಗಳನ್ನು ಹಾಕಿ ಒಂದು ಸುಂದರ ಒಂದು ರುದ್ರಾಕ್ಷಿ ಶಿವಲಿಂಗವನ್ನು ತಯಾರಾಗಿದೆ. ಶಿವರಾತ್ರಿಯ ಸಮಯದಲ್ಲಿ ರುದ್ರಾಕ್ಷಿ ಶಿವಲಿಂಗ ದರ್ಶನ, ಬೆಳಗ್ಗೆ 9:00 ಸಂಜೆ 9:30 ಈ ಒಂದು ರುದ್ರಾಕ್ಷಿ ಶಿವಲಿಂಗ ದರ್ಶನದ ಒಂದು ಕಾರ್ಯಕ್ರಮ ನಡೀತಾ ಇದೆ. 19 ತಾರೀಕುವರೆಗೂ ಈ ಒಂದು ಅವಕಾಶ ಇದೆ. ಶಿವರಾತ್ರಿ ದಿನಾನೂ ತಾವೆಲ್ಲರೂ ಬಂದು ಈ ರುದ್ರಾಕ್ಷಿ ಶಿವಲಿಂಗದ ಪುಣ್ಯ ದರ್ಶನವನ್ನು ತಮ್ಮ ಜೀವನದಲ್ಲಿ ನೋಡಿ ಪುನೀತರಾಗಿ ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಇನ್ನೂ ಹೆಚ್ಚಿನ ಒಂದು ಶಿವರಾತ್ರಿಯ ಮಹತ್ವಿಕೆಯನ್ನು ತಾವು ಅರಿತುಕೊಂಡು ಈ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಒಂದು ಮನವಿ ಅಥವಾ ಕೋರಿಕೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಮಸ್ಕಾರ. ಶಾಂತಿ. ಈಗ ಮಹಾಶಿವಲಿಂಗದ ಉದ್ಘಾಟನೆಯನ್ನು ವಟಸ್ಯ ಪತ್ರಸ್ಯ ಕುಟೇ
ಜಮ್ ತಾರಿ ತಾ ಜಮ್ ಜಮ್ ತಾ ಜಮ್ ತಮ್ ಕರ್ದ ಜಮ್ ತಾರಿ ತಾ ಜಮ್ ಜಮ್ ತಾ